ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಚಳಿಗಾಲಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಬೆಳ್ಳುಳ್ಳಿ ರಸಮ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ರಸಮ್ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ಸುಬನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನಾನು 1 ಟೀಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ತೊಗರಿ ಬೇಳೆನ, ಸಾಂಬಾರ್ಗೆ ಯೂಸ್ ಮಾಡುವಂಥ ತೊಗರಿ ಬೇಳೆ ಹಾಕೋತಾ ಇದ್ದೀನಿ. ತೊಗರಿ ಬೇಳೆ ಎಣ್ಣೆ ಒಟ್ಟಿಗೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಘಮ ಮತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸೇಮ್ ಕ್ವಾಂಟಿಟಿನಲ್ಲಿ, ಅಂದರೆ ತೊಗರಿ ಬೇಳೆ ಎಷ್ಟು ತೊಗೊಂಡಿದ್ರೆ ಅದೇ ಕ್ವಾಂಟಿಟಿನಲ್ಲಿ ಆ ಧನಿಯಾ ಕಾಳುಗಳನ್ನ ಹಾಕಿ ಹುರ್ಕೋಬೇಕು. ಇದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು 1 ಟೈಮ್ಗೆ ಆಗೋಷ್ಟು ಪೌಡ್ರು ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಸ್ಟೋರ್ ಮಾಡ್ಕೋತೀವೇನಂದರೆ ಜಾಸ್ತಿ ಹಾಕೋಬೇಕು. 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆನೂ ಕೂಡ ಹುರ್ಕೋತಾ ಇದ್ದೀನಿ. ಬೇಕಿದ್ರೆ ಡ್ರೈ ರೋಸ್ಟ್ ಮಾಡ್ಕೋಬೋದು, ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಹಾಕಿದ್ರೆ ಬೇಗ ಅಂದರೆ ಹುರಿಬೋದು ಅಂತ. ಜೀರಿಗೆ ಎಷ್ಟು ಹಾಕ್ಕೊಂಡಿದ್ದೀರೋ ಅದೇ ಕ್ವಾಂಟಿಟಿನಲ್ಲಿ ಕಾಳು ಮೆಣಸು ಅಥವಾ ಕಪ್ಪು ಮೆಣಸು ಹಾಕ್ಕೋಬೇಕು. 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. 3-4 ಎಸಲು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೀನಿ. ಸೊ ಅದಕ್ಕೆ ಪೌಡ್ರ್ ಮಾಡುವಾಗ 3-4 ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಅದೇ ಪ್ಯಾನಲ್ಲಿ ಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇವಾಗ ರಸಮ್ ಮಾಡೋದಕ್ಕೆ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಅಥವಾ 1.5 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದ್ಮೇಲೆ 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೋಬೇಕು. 1/2 ಟೀಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 2-3 ಚಿಟಿಕೆಯಷ್ಟು ಇಂಗು ಬಳಸಿದ್ದೀನಿ. ಉದ್ದಿನ ಬೇಳೆ ಹಾಕ್ಕೊಳ್ಳೋದ್ರಿಂದ ರಸಮ್ ಟೇಸ್ಟ್ ಚೆನ್ನಾಗಿರುತ್ತೆ. ಇಂಗು ಹಾಕ್ಕೊಳ್ಳೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಒಂದೇ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ, ಹಾಗೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸುಮಾರು 25-30 ಎಸಲು ಬೆಳ್ಳುಳ್ಳಿ. ಅದನ್ನು ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲನೂ. ಬೆಳ್ಳುಳ್ಳಿ ಘಮ ಬಿಡುತ್ತೆ ಎಣ್ಣೆನಲ್ಲಿ ಹುರಿದಾಗ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಟೈಮ್ನಲ್ಲಿ ಹೆಚ್ಚಿಟ್ಕೊಂಡಿರೋಂಥ 3 ಆ್ಯಪಲ್ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಫಾರಮ್ ಟೊಮೆಟೊ, ಬೇಕಿದ್ದರೆ ಹುಳಿ ಟೊಮೆಟೊ ಹಾಕ್ಕೋಬೋದು. ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ಹುಣಸೆ ಹಣ್ಣಿನ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಆ್ಯಪಲ್ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕೋಬೇಕಾಗತ್ತೆ. ಎಣ್ಣೆನಲ್ಲಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಟೊಮೆಟೊಸ್ನ. ನೋಡಿ, ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ರಸಮ್ ಪೌಡರ್ ಏನಿದೆ ಅದನ್ನು ಕೂಡ ನಾನು ಒಗ್ಗರಣೆ ಒಟ್ಟಿಗೆನೇ ಸೇರಿಸ್ತಾ ಇದ್ದೀನಿ. ನಾನು ಎಲ್ಲ ಪೌಡ್ರೂ ಒಟ್ಟಿಗೆ ಹಾಕೋತಾ ಇದ್ದೀನಿ. ನಾನು ಮಾಡಿರೋದು 1 ಟೈಮ್ಗೆ ಆಗೋಷ್ಟು ಪೌಡರ್ ಅಷ್ಟೇ. ನೀವು ಆದಷ್ಟು ಫ್ರೆಶ್ ಆಗಿ ಆವಾಗ ರೆಡಿ ಮಾಡಿ ಹಾಕ್ಕೊಳ್ಳುವಂಥ ಪೌಡರ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸ್ಟೋರ್ ಮಾಡಿದ್ರೆ ಟೇಸ್ಟ್ ಅಷ್ಟಿರಲ್ಲ ಅಂತ ಹೇಳ್ಬೋದು. ಸೊ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇವಾಗ 1/2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/2 ಲೀಟರ್ನಷ್ಟು ನೀರು ಸೇರಿಸ್ಕೊಳ್ಳೋಣ. ನಿಮಗೆ ಸಾಂಬಾರ್ ಅಥವಾ ರಸಮ್ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ನೋಡಿಕೊಂಡು ನೀವು ನೀರನ್ನು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಸೊ ನಾನು ಸುಮಾರು 1/2 ಲೀಟರ್ಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್. ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು, ಆ ಟೇಸ್ಟ್ ಇರುತ್ತೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು. ಮತ್ತು ಮಳೆಗಾಲದಲ್ಲಿ ಆಗಿರೋದ್ರಿಂದ ಹಾಗೆ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ನೆಗಡಿ ಶೀತ ಏನೇ ಇದ್ರೂ ಕ್ಲಿಯರ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಮಿಕ್ಸ್ ಮಾಡಿದಾದಮೇಲೆ ಸುಮಾರು 1-10 ನಿಮಿಷ ಟೈಮ್ ಇದೆ, ಅಂದರೆ 1/2 ಗಂಟೆನೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕುದಿಸ್ತಿರೋ ಅಷ್ಟೇ ಚೆನ್ನಾಗಿ ರಸಮ್ ರೆಡಿಯಾಗುತ್ತೆ ಅಂತ ಹೇಳ್ಬೋದು. ಚಳಿಗಾಲಕ್ಕೆ ಮಳೆಗಾಲಕ್ಕೆ ಒಳ್ಳೆ ರಸಮ್ ರೆಸಿಪಿ. ಈವನ್ ಬಾಣಂತಿಯರ್ಗೂ ಕೂಡ ಈ ರೆಸಿಪಿನ ನೀವು ಮಾಡಿಕೊಡ್ಬೋದು ಅನ್ನದ ಜೊತೆಗೆ. ತುಪ್ಪ ಹಾಕ್ಕೊಳ್ದಿರೋ ಮಾತ್ರ ತಿನ್ನಬೇಡಿ. ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ.
ಜೊತೆಗೆ ಇನ್ನೊಂದೇನೆಂದರೆ ಒಗ್ಗರಣೆ ಕೂಡ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಹಪ್ಪಳನೋ ಸಂಡಿಗೆನೋ ಇದ್ದರೆ ಬೆಳ್ಳುಳ್ಳಿ ರಸಂ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಬೆಳ್ಳುಳ್ಳಿ ರಸಂ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.